ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರೆಡ್ ಅಂಡ್ ವೈಟ್ ಸೆವೆನ್ ರಾಜ್ ಅಂದ್ಬಿಟ್ಟು, ನಾನು ಪ್ರೊಡ್ಯೂಸರು, ಕಲಾವಿದ. ಈ ಪಿಕ್ಚರ್ ಬಗ್ಗೆ ಹೇಳೋದಾದ್ರೆ, ಮಹೇಶ್ ಸಾರು ಮತ್ತು ಅಶೋಕ್ ಸಾರು ಮತ್ತು ಧರ್ಮ ಅವರು, ಈ ಪಿಕ್ಚರು ಧರ್ಮ ಅವ್ರಿಗೆ ಒಂದು ಒಳ್ಳೆ ಲೈಫ್ ಕೊಡಬೇಕು ಅಂತ ಎಲ್ಲ ಕನ್ನಡ 7 ಕೋಟಿ ಜನ ಕನ್ನಡಿಗರಿಗೆ ವಿನಂತಿ ಮಾಡ್ತಾ ಇದ್ದೀನಿ. ಪಿಕ್ಚರ್ ತುಂಬ ಚೆನ್ನಾಗಿ ಬಂದಿದೆ, ಯಾರ್ಯಾರಿಗೋ ನೀವು ಬ್ರೇಕ್ ಕೊಡ್ತಾ ಇದ್ದೀರಾ. ಈ ಪಿಕ್ಚರ್ ನೋಡಿ ಧರ್ಮ ಸರ್ ಅವ್ರಿಗೆ ಒಂದು ಒಳ್ಳೆ ಲೈಫ್ ಕೊಡ್ರಿ. ಅದೇ ಥರ ಕೀರ್ತಿ ಸರು, ಅವ್ರ ನಟ ನೋಡಿ ನಾನು ಒಂದು ದೊಡ್ಡ ವಿಲನ್ ಆಗಬೇಕಂತ ಇಂಡಸ್ಟ್ರಿಗೆ ಬಂದಿರೋದು, ಇವತ್ತು ಅವ್ರ ಜೊತೆ ನಾನು ಕುಂತಿರೋ ದೊಡ್ಡ ತುಂಬ ಸಂತೋಷ ಆಗ್ತಾ ಇದೆ ಸರ್. ಅದು ನಿಮ್ಮ ಮಗ ಅಂದಿದ್ದಕ್ಕೂ ಅದಕ್ಕೂ ತುಂಬ ಸಂತೋಷ ಆಗಿದೆ. ಈ ಪಿಕ್ಚರಲ್ಲಿ ನನಗೆ ಸಣ್ಣ ಪಾತ್ರ ಆದ್ರೂ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ, ಅದು ಒಂದು ಒಳ್ಳೆ ರೋಲ್ ಮಾಡಿದ್ದಾರೆ. ಅದಕ್ಕೆ ಮಹೇಶ್ ಸರ್ಗೆ ತುಂಬ ಧನ್ಯವಾದ, ಮತ್ತು ಅಶೋಕ್ ಸರ್ಗೂ ಧನ್ಯವಾದ. ನಾನು ಒಂದೇ ಒಂದು ರಿಕ್ವೆಸ್ಟ್ ಏನಂದರೆ, ಎಲ್ಲ ಕನ್ನಡಿಗರಿಗೂ ಎಷ್ಟೋ ಪಿಕ್ಚರ್ಗಳು ಬರ್ತಾ ಇದೆ, ಎಷ್ಟೋ ಪಿಕ್ಚರ್ ಇದಾಗ್ತಾ ಇದೆ, ನೀವೆಲ್ಲ ಈ ಥಿಯೇಟ್ರಿಗೆ ಬಂದು ಈ ಪಿಕ್ಚರ್ನ ನೋಡಿ. ವಸುಂಧರಾ ದೇವಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೆಟ್ಟಲ್ಲಿ. ಪಾಪ ಡೈರೆಕ್ಟ್ರು ಆ ಹೊಗೆನ ಇದು ಮಾಡಿ ನಮಗೆ ಬೇಜಾರಾಗ್ತದೆ, ಕಣ್ಣಲ್ಲಿ ನೀರು ಬರ್ತಾ ಇತ್ತು. ಆಗಲೂ ಅವ್ರು ಕಷ್ಟಪಟ್ಟು ಈ ಥರನೇ ಮಾಡಬೇಕಂತ ಹೇಳಿ ಅವ್ರು ಮಾಡಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ. ದಯವಿಟ್ಟು 7 ಕೋಟಿ ಕನ್ನಡ ಜನತೆಗೆ ನಾನು ಒಂದೇ ಒಂದು ರಿಕ್ವೆಸ್ಟು, ಈ ಪಿಕ್ಚರ್ನ ನೀವೆಲ್ಲ ಥಿಯೇಟ್ರ್ನಲ್ಲಿ ಬಂದು ನೋಡಿ. ಎಲ್ಲ ಪ್ರೊಡ್ಯೂಸರ್ ತುಂಬ ಹಣ ಹಾಕಿದ್ದಾರೆ, ಅವ್ರಿಗೆಲ್ಲ ಒಳ್ಳೇದಾಗಲಿ ಅಂತ ನಿಮ್ಮೆಲ್ಲರ ಆಶೀರ್ವಾದದಿಂದ ವಸುಂಧರಾ ದೇವಿ ಮತ್ತು ಧರ್ಮ ಅವ್ರಿಗೆ ಒಂದು ಒಳ್ಳೆ ಟರ್ನಿಂಗ್ ಪಾಯಿಂಟ್ ಈ ಪಿಕ್ಚರ್ನ ಸಿಕ್ಕಬೇಕು. ಏನಂದರೆ ಅವ್ರ ತಂದೆ ತಾಯಿ ಆಶೀರ್ವಾದ ಇದೆ, ಖಂಡಿತ ಅವರು ದೊಡ್ಡ ಹೀರೋ ಆಗ್ತಾರೆ ಅಂತ ನಮ್ಗೆ ತುಂಬ ನಂಬಿಕೆ ಇದೆ. ಧನ್ಯವಾದಗಳು ಸರ್, ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಸೆವೆನ್ ರಾಜ್ ಸರ್. ಇನ್ನೊಂದ್ಸರಿ ವಸುಂಧರಾ ದೇವಿ ಚಿತ್ರದ ಟೀಸರ್ ಇವತ್ತು ರಿಲೀಸ್ ಆಗಿದೆ, ಶೀಘ್ರದಲ್ಲೇ ಸಿನಿಮಾ ತೆರೆಗೆ ಬರುತ್ತೆ. ತಾವೆಲ್ಲರೂ ಕೂಡ ಟೀಸರ್ ಅನ್ನ ನೋಡಿ ಬೆಂಬಲಿಸಿ, ಹಾಗೇನೆ ಸುದ್ದಿ ಮಾಧ್ಯಮ ಹಾಗೇನೆ ಪತ್ರಿಕೆಯಲ್ಲಿ ಇದರ ಕುರಿತಂತೆ ಚೆನ್ನಾಗಿ ಅಂದ್ರೆ ಅವ್ರು ಹೇಳ್ದಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೊಮ್ಮೆ ಟೀಸರ್ ಅನ್ನ ಹಾಗೇನೆ ಪ್ರೆಸ್ ಮೀಟ್ ಮುಗಿದ ನಂತರ ಸೆಕೆಂಡ್ ಫ್ಲೋರ್ ಅಲ್ಲಿ ಊಟದ ವ್ಯವಸ್ಥೆ ಇದೆ. ದಯಮಾಡಿ ಮಾಧ್ಯಮ ಮಿತ್ರರು, ಸಿನಿಮಾ ತಂಡ